ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತೋ ಇಲ್ವೋ, ಸಿ ವಿ ನಾಗೇಶ್ ಅವರ ಪ್ರತಿವಾದವನ್ನ ಸದ್ಯ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಏನಾಗಬಹುದು ಎಚ್ ಡಿ ರೇವಣ್ಣ ಅವರ ಬೇಲ್ ಅರ್ಜಿಯ ಭವಿಷ್ಯ, ಇವತ್ತಾದ್ರೂ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತ ಕುತೂಹಲ ಸದ್ಯ ಮನೆ ಮಾಡಿದೆ. ಸಿ ವಿ ನಾಗೇಶ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಜೈನಾ ಕೊಠಾರಿ ಅವರು ಮಂಡಿಸಿದಂಥ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ SIT ತನಿಖೆ ಮಾಡ್ತಾ ಇರುವಂತಹ ರೀತಿ ಬಗ್ಗೆ, SIT ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಂತಹ ಸಂದರ್ಭ, 161 ಹೇಳಿಕೆಯನ್ನ ದಾಖಲು ಮಾಡಿದ್ದು, 164 ಹೇಳಿಕೆಯನ್ನ ಇದುವರೆಗೂ ದಾಖಲು ಮಾಡದೇ ಇರುವುದು, ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು. ಜೊತೆಗೆ ಒಂದು ವಿಡಿಯೋದನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಮೀಡಿಯಾದಲ್ಲಿ ಬಂದಂತಹ ಹೇಳಿಕೆಯನ್ನ ನೀವು ಪರಿಗಣಿಸಬೇಕು ಅಂತ ಹೇಳ್ತಾರೆ ಸಿ ವಿ ನಾಗೇಶ್. ಆದ್ರೆ ಇದಕ್ಕೆ ನ್ಯಾಯಾಧೀಶರು ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾರೆ. ಅದನ್ನ ಹೇಗೆ ಪರಿಗಣಿಸೋದಕ್ಕೆ ಸಾಧ್ಯ? ನೀವು ವಾದ ಮಾಡಬಹುದು ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಆರೋಪಿ ಅನರ್ಹ ಕೇಸ್ ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಸಿ ವಿ ನಾಗೇಶ್. ಆಗಲೇ ವಾದ ಮಾಡುವಂತಹ ಸಂದರ್ಭದಲ್ಲಿ ಅಶೋಕ್ ನಾಯಕ್ ಅವರು, ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅನರ್ಹತೆಯ ಕೇಸನ್ನ ಉಲ್ಲೇಖ ಮಾಡಿದ್ರು. ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಇದು ಅವರ ಸಬ್ಮಿಷನ್ ಬಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾರೆ. ಜೊತೆಗೆ ಅಶೋಕ್ ನಾಯಕ್ ವಾದಕ್ಕೆ ಈಗ ಸಿ ವಿ ನಾಗೇಶ್ ಕೌಂಟರ್ ವಾದವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅನರ್ಹ ಕೇಸ್ಗೆ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ, ಅದು ಕಾನೂನು ಬಾಹಿರವೇ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು. ಇಷ್ಟೊತ್ತು ನೀವು ಗಮನಿಸಿದ್ದು ಜೈನಾ ಕೊಠಾರಿ ಅವರು ಮೊನ್ನೆ ಮಾಡಿದಂಥ ವಾದ, ಅಂದ್ರೆ 9 ಮಾಡಿದಂಥ ವಾದ, ಅದಾದ ನಂತರದಲ್ಲಿ ಇವತ್ತು ವಿಚಾರಣೆ ಆರಂಭ ಆದಂತಹ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದಂಥ ವಿಚಾರಗಳು, ರೇವಣ್ಣ ಅವರಿಗೆ ಜಾಮೀನನ್ನ ಯಾಕೆ ನೀಡಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರಗಳಿಗೆ ಇಷ್ಟು ಹೊತ್ತು ತಮ್ಮ ಪ್ರತಿವಾದವನ್ನ ಮಂಡಿಸಿದ್ರು ರೇವಣ್ಣ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್. ಹಲವು ಗಂಭೀರ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ತಮ್ಮ ವಾದ ಮಾಡುವಂತಹ ಸಂದರ್ಭದಲ್ಲಿ. ಅದಾದಂತಹ ನಂತರದಲ್ಲಿ ಈಗ ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಅವರು, ಅವ್ರು ಏನು ವಾದವನ್ನ ಮಂಡನೆ ಮಾಡಿದ್ರು, ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು, ಆ ವಿಚಾರಗಳನ್ನ ಉಲ್ಲೇಖ ಮಾಡಿ ಈಗ ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು. ಆಗ್ಲೇ ವಾದ ಮಾಡುವಂತಹ ಸಂದರ್ಭದಲ್ಲಿ ಅಶೋಕ್ ನಾಯಕ್ ಪ್ರಜ್ವಲ್ ರೇವಣ್ಣ ಅವರ ಅನರ್ಹತೆಯ ಪ್ರಕರಣವನ್ನ ಉಲ್ಲೇಖ ಮಾಡ್ತಾರೆ. 2019 ಕೇಸ್ಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಮಾಡ್ತಾರೆ. ಅದನ್ನ ಈಗ ಸಿ ವಿ ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ. ಆ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಇದೆ, ಹಾಗಾದ್ರೆ ಅದು ಕಾನೂನು ಬಾಹಿರನಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅನೇಕ ಪ್ರಕರಣದಲ್ಲಿ ದೂರು ಕೊಟ್ಟಿದ್ದು ಬಿ ರಿಪೋರ್ಟ್ ಆಗಿದೆ ಅಂತ ಹೇಳಿ ಆಗ್ಲೇ ಅಶೋಕ್ ನಾಯಕ್ ಅವರು ವಾದವನ್ನ ಮಂಡಿಸಿದ್ರು. ಅಂದ್ರೆ ರೇವಣ್ಣ ಅವರ ವಿರುದ್ಧ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈ ಹಿಂದೆಯೂ ಹಲವು ಕೇಸ್ಗಳು ದಾಖಲಾಗಿವೆ ಅಲ್ಲಿ, ಅಂದ್ರೆ ಹಾಸನದಲ್ಲಿ. ಆ ಕೇಸ್ಗಳು ಬಿ ರಿಪೋರ್ಟ್ ಆಗಿವೆ, ತಮ್ಮ ಪ್ರಭಾವವನ್ನ ಬೀರಿ ಬಿ ರಿಪೋರ್ಟ್ ಮಾಡಿಸಿದ್ದಾರೆ ಅಂತ ಹೇಳಿ ತಾವು ವಾದ ಮಾಡುವಂತಹ ಸಂದರ್ಭದಲ್ಲಿ ಅಶೋಕ್ ನಾಯಕ್ ಉಲ್ಲೇಖ ಮಾಡಿದ್ರು. ಅದಕ್ಕೆ ಕೌಂಟರ್ ಅನ್ನ ಕೊಡುವಂತಹ ಕೆಲಸವನ್ನ, ಅದಕ್ಕೆ ಪ್ರತಿವಾದವನ್ನ ಮಾಡುವಂತಹ ಕೆಲಸವನ್ನ ಸದ್ಯ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಮಾಡ್ತಿದ್ದಾರೆ. ಪ್ರಕರಣದ ಕೇಸ್ ಡೈರಿಯನ್ನ ಓದ್ತಿದ್ದಾರೆ ಸಿ ವಿ ನಾಗೇಶ್. ಒಂದಿನ ಓಕೆ, ಎರಡು ದಿನ ಓಕೆ, ಮೂರು ದಿನ ಮಾಡ್ಲಿ, ಆರು ದಿನ ಮಾಡ್ಲಿ, ಇಷ್ಟು ದಿನ ಆದ್ರೂ ಆಪ್ತ ಸಮಾಲೋಚನೆಯನ್ನ. ಈ ಆಪ್ತ ಸಮಾಲೋಚನೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ, ಈಗ May 4 ಯಾವಾಗ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ ದಿನಾನೇ ಸಂಜೆ 5:30 ಸುಮಾರಿಗೆ ಈ ಕಿಡ್ನಾಪ್ ಪ್ರಕರಣದ ಸಂತ್ರಸ್ತೆಯನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗುತ್ತೆ. ಆಕೆಯನ್ನ ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಆಕೆಯ 164 ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಾಗಿತ್ತು. May 4 ನಾಳೆಗೆ 10 ಇವತ್ತಿಗೆ 9 ಆಯಿತು. ಇದುವರೆಗೂ ಕೂಡ ಆಕೆಯನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ 164 ಹೇಳಿಕೆಯನ್ನ ಯಾಕೆ ದಾಖಲು ಮಾಡಿಕೊಂಡಿಲ್ಲ? ಆಪ್ತ ಸಮಾಲೋಚನೆಗೆ ಆಕೆಯನ್ನ ಒಳಪಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ದಿನ ಓಕೆ ಆಪ್ತ ಸಮಾಲೋಚನೆ, ಆಕೆ ತುಂಬಾ ಗಾಬರಿಯಾಗಿದ್ದಾಳೆ, ಗೊಂದಲದಲ್ಲಿದ್ದಾಳೆ ಅಂದ್ರೆ ಓಕೆ, ಒಂದ್ ದಿನ ಓಕೆ, ಎರಡು ದಿನ ಓಕೆ, ಮೂರು ದಿನಾನು ಮಾಡ್ಲಿ, ಆರು ದಿನ ಮಾಡ್ಲಿ, 9, ಇದು 9 ದಿನ. ಇಷ್ಟು ದಿನ ಆದ್ರೂ ಆಪ್ತ ಸಮಾಲೋಚನೆಯನ್ನ ಮಾಡ್ಬೇಕಾ? ಇದೇನಿದು, ವಾರ ಪೂರ್ತಿ ಆಪ್ತ ಸಮಾಲೋಚನೆ? ಆಕೆಯ 164 ಹೇಳಿಕೆಯನ್ನ ದಾಖಲಿಸೋದು ಬಿಟ್ಟು ಬರೀ ಆಪ್ತ ಸಮಾಲೋಚನೆಯನ್ನ 161 ಹೇಳಿಕೆ ದಾಖಲು ಮಾಡ್ಕೊಂಡಿದ್ದಾರೆ. ಅದು ತನಿಖಾಧಿಕಾರಿಯ ಮುಂದೆ
ಸಂತ್ರಸ್ತೆ ಕೊಡುವಂತ ಹೇಳಿಕೆ. ಈ 164 ಹೇಳಿಕೆ ಇದೆಯಲ್ಲ, ಇದು ಇಡೀ ಪ್ರಕರಣಕ್ಕೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆ ದಾಖಲು ಮಾಡುವಂತ ಹೇಳಿಕೆ ಇದು. ಈಗೇನು ಆರೋಪ ಹೆಚ್ ಡಿ ರೇವಣ್ಣ ಅವರ ವಿರುದ್ಧ ಬಂದಿದೆ, ತಾನು ಕಿಡ್ನಾಪ್ ಆಗಿದ್ದೀನೋ ಅಥವಾ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯೋ ಏನೇ ಇದ್ರು ಆಕೆ ನ್ಯಾಯಾಧೀಶರ ಮುಂದೆ ದಾಖಲು ಮಾಡುವಂತ ಹೇಳಿಕೆ ಇದು. ಈ ಹೇಳಿಕೆಗೆ ಸಾಕಷ್ಟು ಮಹತ್ವ ಇರುತ್ತೆ ತನಿಖೆಯ ಸಂದರ್ಭದಲ್ಲಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಪ್ರಬಲ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಆಕೆಯನ್ನ ರಕ್ಷಣೆ ಮಾಡಿ ನೀವು 9 ದಿನ ಆಯ್ತು, ಇದುವರೆಗೂ ಆಕೆಯ 164 ಹೇಳಿಕೆಯನ್ನ ಯಾಕೆ ದಾಖಲು ಮಾಡಿಕೊಂಡಿಲ್ಲ? ವಾರ ಪೂರ್ತಿ ಹಾಗಾದ್ರೆ ಆಪ್ತ ಸಮಾಲೋಚನೆ ಮಾಡಬೇಕಾ? ಯಾವ ಉದ್ದೇಶಕ್ಕೆ ದಾಖಲು ಮಾಡಿಲ್ಲ? 164 ಹೇಳಿಕೆ ದಾಖಲಿಸುವುದು ತಡ ಮಾಡಿದ್ರೆ ಆಗುವಂತಹ ತೊಂದರೆಗಳ ಬಗ್ಗೆ ಈಗ ಸಿವಿ ನಾಗೇಶ್, ಹೆಚ್ ಡಿ ರೇವಣ್ಣ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ಕಾನೂನು ಪ್ರಕಾರ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆಯ ಹೇಳಿಕೆ ದಾಖಲು ಮಾಡೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಕಾರ್ಡ್ ಮಾಡಬೇಕು. ಆಕೆಯನ್ನ ರಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆಯ ಹೇಳಿಕೆಯನ್ನ ಶೀಘ್ರವಾಗಿ ರೆಕಾರ್ಡ್ ಮಾಡಬೇಕು. ಕಾನೂನು ಪ್ರಕಾರ ಸಂತ್ರಸ್ತೆ ಏನ್ ಹೇಳಬೇಕು ಏನ್ ಹೇಳಬಾರದು ಅನ್ನೋದನ್ನ ಆಕೆ ಡಿಸೈಡ್ ಮಾಡಬೇಕು. ಆಪ್ತ ಸಮಾಲೋಚನೆ ಮಾಡಿ ಆಕೆ ಮೇಲೆ ಪ್ರಭಾವವನ್ನ ಬೀರಿ ಅಥವಾ ಆಕೆಗೆ ಹೇಳಿಕೊಟ್ಟು ಆಕೆ ಮೇಲೆ ಒತ್ತಡ ಹೇರಿನೋ ಆ ರೀತಿ ಹೇಳಿಕೆ ದಾಖಲು ಮಾಡ್ಕೊಳ್ಳೋದಲ್ಲ. ಆಕೆಯೇ ತಾನು ಏನ್ ಹೇಳಬೇಕೋ ತಾನು ಏನ್ ಹೇಳಬಾರದು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಆದ್ರೆ ಇಲ್ಲಿ ಆಕೆಯ ಹೇಳಿಕೆಯನ್ನ ದಾಖಲು ಮಾಡೇ ಇಲ್ಲ, 161 ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ತನಿಖಾಧಿಕಾರಿ ಆಕೆಯ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಬೇಕಾಗಿತ್ತಲ್ಲ, ಬಹಳ ಗಂಭೀರವಾದ ಪ್ರಕರಣ ಅಂತ ನೀವೇ ಹೇಳ್ತಾ ಇದ್ದೀರಿ, ಬಹಳ ಸಿವಿಯರ್ ಆಗಿರುವಂತಹ ಆಫೆನ್ಸ್ ಅಂತ ನೀವೇ ಹೇಳ್ತಾ ಇದ್ದೀರಿ. ಹೀಗಿದ್ದ ಮೇಲೆ ಆಕೆಯ ಹೇಳಿಕೆಯನ್ನ ಯಾಕೆ ದಾಖಲು ಮಾಡಿಕೊಂಡಿಲ್ಲ? May 4 ಆಕೆಯನ್ನ ಇಟ್ಕೊಂಡು May 4 ಸಂಜೆ ನೀವು ಆಕೆಯನ್ನ ರಕ್ಷಣೆ ಮಾಡಿದ್ದು, ಆವತ್ತಿನಿಂದ ಆಕೆಯನ್ನ ನಿಮ್ಮ ಬಳಿ ಇಟ್ಕೊಂಡಿದ್ದೀರಿ, ನಿಮ್ಮ ರಕ್ಷಣೆಯಲ್ಲಿ ಇಟ್ಕೊಂಡಿದ್ದೀರಿ. ಆದ್ರೂ 164 ಹೇಳಿಕೆಯನ್ನ ಯಾಕೆ ದಾಖಲು ಮಾಡಿಲ್ಲ? ರೈಟ್, ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ವಾದಿಸೋಕೆ ಸಮಯವನ್ನ ಕೇಳಿದ್ದಾರೆ ಸಿವಿ ನಾಗೇಶ್. ಹಾಗಾಗಿ ವಿಚಾರಣೆಯನ್ನ 2:45 ಮುಂದೂಡಿಕೆ ಮಾಡಲಾಗಿದೆ. ಲಭ್ಯವಾಗ್ತಾ ಇರುವಂತಹ ಮಹತ್ವದ ಅಪ್ಡೇಟ್ ಇದು. ಹೆಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ವಿಚಾರಣೆ ನಡೆಯಿತು. 12:00 ವಿಚಾರಣೆ ಆರಂಭ ಆಗಿತ್ತು. ಈಗ 2 ಗಂಟೆಯವರೆಗೂ ಕೂಡ ವಾದ ಪ್ರತಿವಾದವನ್ನ ನೀವು ಗಮನಿಸಿದ್ರಿ. ಈಗ ಮತ್ತಷ್ಟು ವಾದಿಸೋಕೆ ನನಗೆ ಸಮಯ ಬೇಕು ಅಂತ ಕೇಳಿದ್ದಾರೆ ಹೆಚ್ ಡಿ ರೇವಣ್ಣ ಪರ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು. ಆ ಕಾರಣಕ್ಕಾಗಿ ವಿಚಾರಣೆಯನ್ನ ಸದ್ಯ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ.